हेलो एल्लरिगू नमस्कार वेलकम बैक टू द चैनल ಎಲ್ಲ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ ತುಂಬಾ ಜನ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಜರ್ಮನಿ ಸ್ಟಡೀಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು ತುಂಬಾನೇ ರಿಕ್ವೆಸ್ಟ್ ಬಂದಿತ್ತು ಸೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ನಾನು ಯಾಕೆ ಮಾಡಬಾರದು ಅಂತ ಹೇಳಿ ಇವತ್ತು ತುಂಬಾನೇ ಕಷ್ಟಪಟ್ಟು ಎಲ್ಲ ಇನ್ಫರ್ಮೇಷನ್ ಅನ್ನು ಕಲೆಕ್ಟ್ ಮಾಡಿ ಇಷ್ಟಪಟ್ಟು ಈ ವಿಡಿಯೋನ ಮಾಡ್ತಿದ್ದೀನಿ ಸೋ ನಿಮಗೆ ಯೂಸ್ಫುಲ್ ಆಯ್ತು ಈ ವಿಡಿಯೋ ಅಂತ ಹೇಳಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಫಸ್ಟ್ ನಾನೊಂದು टू पॉइंट्स ना हेळोदिक्के इष्टपड्तीनि एनंतेळिद्रे नीवु याव इयरल्लि इल्लि बंदु हायर एजुकेशन अंद्रे बैचलर्स मास्टर्स अथवा पी एच डी माडबेकंत अन्कोंडिद्दीर सो अदक्किन्त मुंचे ओंदु वर्ष मुंचेने नीवु एल्ल सिद्धतेगळन्न माड्कोळ्ळोदिक्के स्टार्ट माडि अंत हेळोक्के इष्टपड्तीनि याकंद्रे ಒಂದೊಂದು ಯೂನಿವರ್ಸಿಟಿಲಿ ಒಂದೊಂದು ಕೋರ್ಸಿಗೇ ಬೇರೆ ಬೇರೆ ರಿಕ್ವೈರ್ಮೆಂಟ್ಸ್ ಇರುತ್ತೆ ಸೊ ಐಎಲ್ಸ್ ಆಗಿರ್ಬೋದು ಅಥವಾ ಜರ್ಮನ್ ಸರ್ಟಿಫಿಕೇಟ್ ಆಗಿರ್ಬೋದು A1 A2 B1 ಅಥವಾ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಯಾವುದೇ ರೀತಿ ಸರ್ಟಿಫಿಕೇಟ್ ಕೇಳಲ್ಲ ಸೊ ಇದನ್ನೆಲ್ಲ ನೀವು ಫಸ್ಟ್ ಪ್ರಿಪೇರ್ ಆಗಿ ಅದಾದಮೇಲೆ ಎಕ್ಸಾಮ್ ಕೊಟ್ಟು ಸರ್ಟಿಫಿಕೇಟ್ ಎಲ್ಲ ತಗೊಳ್ಳೋದಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಸೊ ಹಂಗಾಗಿ ಸೊ ಒಂದು ವರ್ಷ ಮುಂಚೆನೆ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸೆಕೆಂಡ್ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ ತುಂಬ ಜನ ಕೇಳ್ತಿದ್ರಿ ಕನ್ಸಲ್ಟೆನ್ಸಿ ಯಾವುದಾದ್ರೂ ಗೊತ್ತಿದ್ರೆ ಹೇಳಿ ನಾವು ಕನ್ಸಲ್ಟೆನ್ಸಿ ಥ್ರೂ ಹೋಗ್ಬೋದಾ ಅಂಥೇಳಿ ಸೊ ಮತ್ತೆ ಏನನ್ಕೊಂತಾರೆ ಅಂದರೆ ನಾವು ಅಬ್ರಾಡಿಗೆ ಹೋಗ್ತಿರೋದು ಸ್ಟಡಿ ಮಾಡೋದಕ್ಕೆ ಏನಾದರೂ ಮಿಸ್ ಆಯಿತು ಅಂತ ಹೇಳಿದ್ರೆ ರಿಜೆಕ್ಷನ್ ಬರೋ ಚಾನ್ಸಸ್ ಕೂಡ ಇರುತ್ತೆ ಸೊ ಬೆಟರ್ ಕನ್ಸಲ್ಟೆನ್ಸಿ ಥ್ರೂ ಹೋದರೆ ಎಲ್ಲ ಅವ್ರು ಮಾಡ್ತಾರೆ ಸೇಫ್ ಇರುತ್ತೆ ಅಂತ ಅನ್ಕೊಂತಾರೆ ಸೊ ನನ್ನ ಅನಿಸಿಕೆ ಪ್ರಕಾರ ಕನ್ಸಲ್ಟೆನ್ಸಿ ಥ್ರೂ ಏನು ಬರೋದು ಬೇಕಾಗಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಸ್ಟಡಿ ಪ್ರೊಸೆಸ್ ತುಂಬ ಈಸಿ ಇದೆ ಸೊ ನಾವೇನೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡ್ಬಂದ್ರೆ ಆರಾಮಾಗೆಲ್ಲ ನಾವೇ ಮಾಡ್ಕೊಬೋದು ಮತ್ತೆ ಕನ್ಸಲ್ಟೆನ್ಸಿ ಅವರಿಗೆ ಲಕ್ಷಾಂತರ ರೂಪಾಯಿ ಕೊಡೋದು ಕೂಡ ಉಳಿಸ್ಕೋಬೋದು ಸೊ ಸುಮ್ಮನೆ ವೇಸ್ಟ್ ಆಗುತ್ತೆ ಕನ್ಸಲ್ಟೆನ್ಸಿ ಥ್ರೂ ಬಂದರೆ ದುಡ್ಡು ಸೊ ಬೆಟರ್ ನಾವೇ ಮಾಡ್ಕೊಬೋದು ಎಲ್ಲ ಸೊ ಇದೆರಡು ಪಾಯಿಂಟು ಫಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇದೆರಡು ಪಾಯಿಂಟ್ ಆಯಿತು ಸೊ ಇದೆರಡು ಪಾಯಿಂಟ್ ಆದಮೇಲೆ ನೆಕ್ಸ್ಟ್ ಸ್ಟಡೀಸ್ ಬಗ್ಗೆ ಬರೋಣ ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಯಾವುದು ಅಂತ ಹೇಳಿದ್ರೆ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋದು ನಿಮ್ಮ ಸ್ಪೆಷಲೈಸೇಷನ್ನ ನೋಡಿಕೊಂಡು ನೀವು ಯಾವ ಕೋರ್ಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ನಿಮಗೆ ಯಾವ ಕೋರ್ಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಅದೆಲ್ಲ ನೋಡ್ಕೊಂಡು ಫಸ್ಟು ಕೋರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋದು ನೆಕ್ಸ್ಟು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳೋದು DEE ಅನ್ನೋ ವೆಬ್ಸೈಟಲ್ಲಿ ಇದೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಮತ್ತು ಜರ್ಮನಿಯಲ್ಲಿ ಸ್ಟಡಿ ಮಾಡೋದಕ್ಕೆ ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಯಾವುದು ಅಂದರೆ ಒಂದು ಕೋರ್ಸ್ ಸೆಲೆಕ್ಟ್ ಮಾಡ್ಕೊಬೇಕು ಮತ್ತು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೊಬೇಕು ಸೊ ಇಲ್ಲಿ ಯಾವ ಥರ ಯೂನಿವರ್ಸಿಟೀಸ್ ಇದೆ ಅಂತ ಹೇಳಿದ್ರೆ ಟೆಕ್ನಿಕಲ್ ಯೂನಿವರ್ಸಿಟೀಸ್ ಇದೆ ಹಾಕ್ಶುಲಾ ಇದೆ ಮತ್ತು ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಇದೆ ಕಾಲೇಜ್ ಆಫ್ ಆರ್ಟ್ಸ್ ಆ್ಯಂಡ್ ಮ್ಯೂಸಿಕ್ ಇದೆ ಯಾವ್ಯಾವ ಯೂನಿವರ್ಸಿಟಿ ಇದೆ ಅಂತೆಲ್ಲ ನೋಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಬೇಕು DEE ವೆಬ್ಸೈಟಲ್ಲಿ ಇದೆಲ್ಲ ನಿಮಗೆ ಈಸಿಯಾಗಿ ಸಿಗುತ್ತೆ ಅಲ್ಲಿ ಹೋಗಿ ನಾವು ಕ್ಯಾಟಗರಿ ಸೆಲೆಕ್ಟ್ ಮಾಡಿದ್ರೆ ಯೂನಿವರ್ಸಿಟೀಸ್ ಲಿಸ್ಟ್ ಬರುತ್ತೆ ಸೊ ಅದಾದಮೇಲೆ ನಾವು ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿಗೆ ಫಸ್ಟ್ ಸ್ಟೆಪ್ ಮುಗೀತು ಒಂದು ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಮತ್ತು ಕೋರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಸೆಕೆಂಡ್ ಸ್ಟೆಪ್ ಯಾವುದು ಅಂತ ಹೇಳಿದ್ರೆ ಡಾಕ್ಯುಮೆಂಟ್ಸ್ ಪ್ರಿಪ್ರೇಷನ್ ಯಾಕಂದರೆ ಒಂದೊಂದು ಯೂನಿವರ್ಸಿಟಿಗಳಲ್ಲಿ ಒಂದೊಂದು ಕೋರ್ಸ್ಗಳಿಗೆ ಒಂದೊಂದು ರಿಕ್ವೈರ್ಮೆಂಟ್ಸ್ ಇರುತ್ತೆ ಮತ್ತು ಟಾಪ್ 5 ಯೂನಿವರ್ಸಿಟಿ ಅಂತ ಏನಾದರೂ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂದರೆ ಅಲ್ಲಿಗೆ ತುಂಬಾ ಅಪ್ಲಿಕೇಶನ್ಸ್ ಹೋಗಿರುತ್ತೆ ಮತ್ತು ರಿಜೆಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಹಂಗಾಗಿ ಆ ಯೂನಿವರ್ಸಿಟಿಗಳ ಜೊತೆಗೆ ಬೇರೆ ಬೇರೆ ಯೂನಿವರ್ಸಿಟಿ ಕೂಡ ನಾವು ಸೆಲೆಕ್ಟ್ ಮಾಡ್ಕೊಬೇಕು ಅದ್ರ ಜೊತೆಗೆ ನಾವು ಆ ಯೂನಿವರ್ಸಿಟಿಲಿ ಆ ಕೋರ್ಸ್ಗಳಿಗೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅನ್ನೋದನ್ನು ನೀಟಾಗಿ ತಿಳ್ಕೊಬೇಕು ಯಾಕಂದರೆ ಒಂದೊಂದು ಯೂನಿವರ್ಸಿಟಿಲಿ ಒಂದೊಂದು ಕೋರ್ಸ್ಗೆ ಬರೀ ಐಎಲ್ಟ್ಸ್ ಕೇಳಿರ್ಬೋದು ಅಥವಾ A1 ಕೇಳಿರ್ಬೋದು ಜರ್ಮನ್ ಸರ್ಟಿಫಿಕೇಟ್ B1 ಕೇಳಿರ್ಬೋದು ಮತ್ತು ಏನು ಕೇಳ್ದೂ ಇರ್ಬೋದು ಸೊ ಹಾಗಾಗಿ ಆ ಕೋರ್ಸ್ಗಳಿಗೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅಂತ ತಿಳ್ಕೊಬೇಕು ಅದಾದಮೇಲೆ ನಾವು ಅದಕ್ಕೆ ಪ್ರಿಪ್ರೇಷನ್ ಆಗಿರ್ಬೋದು ಎಕ್ಸಾಮ್ ಕೊಡೋದಾಗಿರ್ಬೋದು ಅದಾದಮೇಲೆ ಸರ್ಟಿಫಿಕೇಟ್ ತೊಗೊಬೇಕು ಸೊ ಇಷ್ಟೆಲ್ಲ ಇರುತ್ತೆ ಹಾಗಾಗಿ ಆ ಕೋರ್ಸ್ಗಳಿಗೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅನ್ನೋದನ್ನು ಕರೆಕ್ಟಾಗಿ ನಾವು ತಿಳ್ಕೊಬೇಕು ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತ ಹೇಳಿದ್ರೆ ಫಿನಾನ್ಸ್ ಪ್ರಿಪ್ರೇಷನ್ ಅಂತ ಹೇಳಿದ್ರೆ ದುಡ್ಡನ್ನ ಹೊಂದಿಸೋದು ಯಾಕಂದರೆ ಇಲ್ಲಿ ಪ್ರೈವೇಟ್ ಆಗಿರ್ಬೋದು ಪಬ್ಲಿಕ್ ಯೂನಿವರ್ಸಿಟಿ ಆಗಿರ್ಬೋದು ನೀವು ಯಾವುದರಲ್ಲೇ ಓದಕ್ಕೆ ಬರ್ತಿದ್ದೀವಿ ಅಂತಂದ್ರೂ ಬ್ಲಾಕ್ಡ್ ಅಕೌಂಟ್ ಅಂತೂ ಓಪನ್ ಮಾಡಲೇಬೇಕು ಸೊ ಈ ಬ್ಲಾಕ್ಡ್ ಅಕೌಂಟಲ್ಲಿ 9-10 lakh ಅಂತ ಅಂದ್ಕೊಳ್ಳಿ 9-10 lakh ನಾವು ಅಲ್ಲಿಗೆ ಡೆಪಾಸಿಟ್ ಮಾಡಿರಬೇಕು ಏನಕ್ಕೆ ಅಂತಂದರೆ ಇಲ್ಲಿ ನೀವು ಜರ್ಮನಿಗೆ ಬಂದಾದಮೇಲೆ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ನ ನೋಡ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ದುಡ್ಡಿದೆ ಅಂತ ತೋರಿಸೋದಕ್ಕೋಸ್ಕರ ನಾವು ಬ್ಲಾಕ್ಡ್ ಅಕೌಂಟ್ ಓಪನ್ ಮಾಡಬೇಕು ತುಂಬ ಜನ ಅಂದ್ಕೊಂಡಿರ್ತಾರೆ ಜರ್ಮನಿಯಲ್ಲಿ ಎಜುಕೇಷನ್ ಫ್ರೀ ಅಂತ ಹೌದು ಫ್ರೀ ಇದೆ ಎಲ್ಲಿ ಅಂದರೆ ಪಬ್ಲಿಕ್ ಯೂನಿವರ್ಸಿಟಿಗಳಲ್ಲಿ ಅದು ಕೆಲವು ಪಬ್ಲಿಕ್ ಯೂನಿವರ್ಸಿಟಿಗಳಲ್ಲಿ ಫ್ರೀ ಇರುತ್ತೆ ಮತ್ತು ಕೆಲವು ಪಬ್ಲಿಕ್ ಯೂನಿವರ್ಸಿಟಿಗಳಲ್ಲಿ ಸೆಮಿಸ್ಟರ್ ಫೀಸ್ನ ಪೇ ಮಾಡಬೇಕಾಗುತ್ತೆ ಮತ್ತು ಇಲ್ಲಿ ಯಾವುದೇ ರೀತಿ ಟ್ಯೂಷನ್ ಫೀಸ್ ಏನಿರಲ್ಲ ಸೆಮಿಸ್ಟರ್ ಫೀಸ್ ಒಂದು 200-400 euros ಇರುತ್ತೆ ಹಾಗೆ ಪ್ರೈವೇಟ್ ಯೂನಿವರ್ಸಿಟಿಗೆ ಏನಾದರೂ ಹೋದ್ವಿ ಅಂದರೆ ಅಲ್ಲಿ ಸೆಮಿಸ್ಟರ್ ಫೀಸ್ ಕೂಡ ಪೇ ಮಾಡಬೇಕು ಮತ್ತು ಟ್ಯೂಷನ್ ಫೀಸ್ ಕೂಡ ಪೇ ಮಾಡಬೇಕು ತುಂಬಾ ಕಾಸ್ಟ್ಲಿ ಇರುತ್ತೆ ಇಲ್ಲಿ ಟ್ಯೂಷನ್ ಫೀಸ್ ಎಲ್ಲ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ
ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತ ಹೇಳಿದ್ರೆ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡೋದು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಟೂ ಆಪ್ಷನ್ಸ್ ಇದೆ ಒಂದು ಯೂನಿವರ್ಸಿಸ್ ಥ್ರೂ ನಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು ಅಥವಾ ಕಾಲೇಜ್ ಪೋರ್ಟಲಲ್ಲಿ ಕೂಡ ನಾವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು ಮತ್ತೆ ಇಲ್ಲಿ ಟೂ ಇಂಟೇಕ್ಸ್ ಇದೆ ಒಂದು ಸಮ್ಮರ್ ಇಂಟೇಕ್ ಇದೆ ಮತ್ತೆ ಒಂದು ವಿಂಟರ್ ಇಂಟೇಕ್ ಇದೆ ಮತ್ತೆ ನೀವು ಸರ್ಚ್ ಮಾಡಬೇಕಾದ್ರೇನೆ ತುಂಬಾನೇ ಕೇರ್ಫುಲ್ ಆಗಿರಬೇಕು ಲಾಸ್ಟ್ ಡೇಟ್ ಯಾವಾಗಿದೆ ಅಂತೆಲ್ಲ ನೋಡ್ಕೊಂಡಿರಬೇಕು ಯಾಕಂದ್ರೆ ಇಲ್ಲಿ ಸ್ವಲ್ಪ ಡೆಡ್ಲೈನ್ ಏನಾದರೂ ಮಿಸ್ ಆಯ್ತು ಅಂತ ಹೇಳಿದ್ರೂ ನೀವು ಸಮ್ಮರ್ ಇಂಟೇಕ್ಗೆ ಹೋಗಬೇಕು ಅಂತ ಅನ್ಕೊಂಡಿರೋರು ನೆಕ್ಸ್ಟ್ ತುಂಬಾನೇ ವೇಟ್ ಮಾಡಿ ನೆಕ್ಸ್ಟ್ ವಿಂಟರ್ ಇಂಟೇಕ್ಗೆ ಹೋಗಬೇಕಾಗುತ್ತೆ ಸೋ ಹಾಗಾಗಿ ಕೇರ್ಫುಲ್ ಆಗಿರಿ ಈ ಡೇಟ್ಸ್ ಬಗ್ಗೆ ಅಪ್ಲಿಕೇಶನ್ ಲೆಟರ್ನ ಸಬ್ಮಿಟ್ ಮಾಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ವೇಟ್ ಮಾಡಬೇಕು ನಾವು ಸೊ ಅವ್ರ ಕಡೆಯಿಂದ ಅಕ್ಸೆಪ್ಟೆನ್ಸ್ ಲೆಟರ್ ಬರೋವರೆಗೂ ವೇಟ್ ಮಾಡಬೇಕು ಅವರು ರಿಜೆಕ್ಟ್ ಆದ್ರೂ ನಮಗೆ ಮೇಲ್ ಮಾಡ್ತಾರೆ ಅಕ್ಸೆಪ್ಟ್ ಆದ್ರೂ ಮೇಲ್ ಮಾಡ್ತಾರೆ ಅಕ್ಸೆಪ್ಟೆನ್ಸ್ ಲೆಟರ್ ಬಂದಂಗೇನೆ ನಾವು ಇಮಿಡಿಯೇಟ್ ಆಗಿ ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ ವೀಸಾ ಅಪಾಯಿಂಟ್ಮೆಂಟ್ ಸ್ಲಾಟ್ನ ಬುಕ್ ಮಾಡೋದು ಒಂದೊಂದು ಕಡೆ ಬೇಗನೆ ಸಿಗುತ್ತೆ ಬಟ್ ಒಂದೊಂದು ಕಡೆ ತುಂಬಾನೇ ಟೈಮ್ ತೊಗೊಳುತ್ತೆ 1 ಮಂತ್ 2 ಮಂತ್ಸ್ ಆಗುತ್ತೆ ನಮಗೆ ವೀಸಾ ಸ್ಲಾಟ್ ಸಿಗೋದಕ್ಕೆ ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ನೀವು ಬುಕ್ ಮಾಡಿ ಆ್ಯಂಡ್ ಬುಕ್ ಮಾಡೋದಕ್ಕಿಂತ ಮುಂಚೆನೇ ಚೆಕ್ ಲಿಸ್ಟ್ನ ಒಂದ್ಸರಿ ಚೆಕ್ ಮಾಡಿ ಚೆಕ್ ಲಿಸ್ಟಲ್ಲಿ ಏನೇನಿದೆ ಅಂತೇಳಿ ಯಾಕಂದರೆ ಇಲ್ಲ ಅಂತ ಹೇಳಿದ್ರೆ ಅದನ್ನೆಲ್ಲ ಮಾಡಿಸ್ಕೊಬೋದು ಸೊ ನೆಕ್ಸ್ಟ್ ಚೆಕ್ ಲಿಸ್ಟಲ್ಲಿ ಏನೇನಿದೆ ಆ ಡಾಕ್ಯುಮೆಂಟ್ಸ್ನೆಲ್ಲ ಕ್ಯಾರಿ ಮಾಡಿ ವೀಸಾ ಇಂಟರ್ವ್ಯೂಗೆ ಹೋಗಿ ವೀಸಾ ಪ್ರೊಸೆಸ್ ಎಲ್ಲ ಆದಮೇಲೆ ನೆಕ್ಸ್ಟ್ ನೀವು ಇಲ್ಲಿಗೆ ಬರೋದಕ್ಕಿಂತ ಮುಂಚೆನೆ ಅಕೊಮೊಡೇಷನ್ ಬುಕ್ ಮಾಡ್ಕೊಳ್ಳಿ ಯಾಕಂದರೆ ಇಲ್ಲಿ ಜಾಬ್ ಸಿಗುತ್ತೆ ಸ್ಟೂಡೆಂಟ್ಸ್ಗೆ ಪಾರ್ಟ್ ಟೈಮ್ ಜಾಬ್ ಸಿಗುತ್ತೆ ಬಟ್ ಅಕೊಮೊಡೇಷನ್ ಸಿಗೋದು ಮಾತ್ರ ತುಂಬಾ ಕಷ್ಟ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಕೂಡ ನಾವು ಫಸ್ಟ್ ಬಂದಾದಮೇಲೆ ಇಲ್ಲಿ ಸ್ಟೂಡೆಂಟ್ ಹಾಸ್ಟೆಲಲ್ಲಿ ಇರಬೇಕಾಯಿತು ನಮಗೆ ಮನೆ ಸಿಕ್ಕಿಲ್ಲ ಸೊ ಸ್ಟೂಡೆಂಟ್ ಹಾಸ್ಟೆಲ್ ಟೂರ್ನ ಮಾಡಿದ್ದೀನಿ ನಾನು ನೀವಿನ್ನ ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಒಂದು ಐಡಿಯಾ ಸಿಗುತ್ತೆ ನಿಮಗೆ ಸ್ಟೂಡೆಂಟ್ ಹಾಸ್ಟೆಲ್ ಹೇಗಿರುತ್ತೆ ಅಂತ ಹೇಳಿ ಆ್ಯಂಡ್ ಅಕೊಮೊಡೇಷನ್ಗೆ ನೀವು ಯೂನಿವರ್ಸಿಟಿನ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಅಥವಾ ಫೇಸ್ಬುಕ್ಕಲ್ಲೆಲ್ಲ ತುಂಬಾ ಗ್ರೂಪ್ಗಳಿರುತ್ತೆ ಯೂನಿವರ್ಸಿಟೀಸ್ದು ಅಲ್ಲಿ ಹೋಗಿ ಜಾಯ್ನ್ ಆದರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಫ್ರೆಂಡ್ಸ್ ಆಗ್ತಾರೆ ಮತ್ತು ಅವ್ರ ಕಡೆಯಿಂದ ತುಂಬಾ ಹೆಲ್ಪ್ ಕೂಡ ಆಗುತ್ತೆ ನೀವು ಇಲ್ಲಿಗೆ ಬಂದಾದಮೇಲೆ ರೈಲ್ವೆ ಸ್ಟೇಷನಿಂದ ರೂಮಿಗೆ ಕರ್ಕೊಂಡೋಗೋದಾಗಿರ್ಬೋದು ಫುಡ್ ಹೆಲ್ಪ್ ಆಗಿರ್ಬೋದು ತುಂಬಾ ಹೆಲ್ಪ್ ಆಗುತ್ತೆ ಸೊ ಆ ಯೂನಿವರ್ಸಿಟಿದು ಫೇಸ್ಬುಕ್ ಗ್ರೂಪ್ ಇರುತ್ತಲ್ಲ ಅದನ್ನು ಜಾಯ್ನ್ ಆಗಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇಲ್ಲ ಅಂತಂದರೆ ನೀವು ಇಲ್ಲಿ ಬಂದಾದಮೇಲೆ ನಿಮ್ಗೆ ಅಕೊಮೊಡೇಷನ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಬೆಟರ್ ನೀವು ಬರೋದಕ್ಕಿಂತ ಮುಂಚೆನೆ ನೀವು ಅಕೊಮೊಡೇಷನ್ ಎಲ್ಲ ಬುಕ್ ಮಾಡಿಕೊಂಡು ಬಂದರೆ ತುಂಬಾ ಒಳ್ಳೆಯದು ಆ್ಯಂಡ್ ಸೊ ಲಾಸ್ಟ್ ಸ್ಟೆಪ್ ಯಾವುದು ಅಂತ ಹೇಳಿದ್ರೆ ನೀವು ಫ್ಲೈಟ್ ಬುಕ್ ಮಾಡೋದು ಫ್ಲೈಟ್ ಬುಕ್ ಮಾಡಿ ಜರ್ಮನಿಗೆ ಬನ್ನಿ ಸೊ ಇದಿಷ್ಟು ಸ್ಟೆಪ್ಸ್ ಟು ಸ್ಟಡಿ ಇನ್ ಜರ್ಮನಿ ಸೊ ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಯೂಸ್ಫುಲ್ ಆಗಿರುತ್ತೆ ಅಂತೇಳಿ ಸೊ ಯಾರಾದರೂ ಸ್ಟಡೀಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಸೊ ಇದರಿಂದ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವು ಮಿಸ್ ಮಾಡ್ದಂಗೆ ನನ್ನ ವಿಡಿಯೋಸ್ನ ನೋಡ್ಬೋದು ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಸ್ಟೇ ಸೇಫ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್